ಮದ್ದೂರು ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಸಾರಿಗೆ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಶಾಸಕ ಕೆಎಂ ಉದಯ್ ಹೇಳಿದರು. ಮದ್ದೂರು ತಾಲೂಕಿನ ನಿಡಘಟ್ಟ ಗ್ರಾಮದಲ್ಲಿ ಸೋಮನಹಳ್ಳಿ ಆಲೂರು ನೀಲಕಂಠನಹಳ್ಳಿ ಮಾರ್ಗವಾಗಿ ಚುಂಚುಗಹಳ್ಳಿ ಗ್ರಾಮಕ್ಕೆ ಗ್ರಾಮಾಂತರ ಸಾರಿಗೆ ಹಾಗೂ ಮದ್ದೂರಿನಿಂದ ಬೆಂಗಳೂರಿಗೆ ನಿಲುಗಡೆ ರಹಿತ ಎರಡು ಬಸ್ಗಳಿಗೆ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನಾನು ತಾಲೂಕಿನಲ್ಲಿ ಜನಸಂಪರ್ಕ ಸಭೆ ಮಾಡಿದ ಸಂದರ್ಭದಲ್ಲಿ ಸಾರ್ವಜನಿಕರು ಸಾರಿಗೆ ಸೌಲಭ್ಯ ಕಲ್ಪಿಸುವಂತೆ ಮನವಿ ಮಾಡಿದ್ದರು. ಅವಶ್ಯಕತೆಗೆ ಅನುಗುಣವಾಗಿ ಎಲ್ಲ ಹಳ್ಳಿಗಳಿಗೂ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ಸಾಂಕೇತಿಕವಾಗಿ ಮೂರು ಬಸ್ಸುಗಳಿಗೆ ಚಾಲನೆ ನೀಡಿದ್ದು, ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಸಾರಿಗೆ ಸೌಲಭ್ಯ ಒದಗಿಸಲಾಗುವುದು ಎಂದು ಹೇಳಿದರು. ಚುಂಚುಗಳ್ಳಿ ಹಳ್ಳಿಗೆ ಮಾರ್ಗವಾಗಿ ಕಬ್ಬಾರೆ ಮಾರ್ಗವಾಗಿ ಭಾಳಷ್ಟು ದಿನಗಳಿಂದ ಮಕ್ಕಳಿಗೆ ಬೆಳಗ್ಗೆ ಶಾಲೆ ಹೋಗಲಿಕ್ಕೆ, ರಿಟರ್ನ್ ಬರಲಿಕ್ಕೆ, ಮತ್ತು ಸಾರ್ವಜನಿಕರಿಗೂ ಕೂಡ ಬಸ್ಸಿನ ವ್ಯವಸ್ಥೆ ಸ್ಥಗಿತ ಆಗಿತ್ತು. ಸೊ ಅವರೆಲ್ಲರ ಅನುಕೂಲಕ್ಕೋಸ್ಕರ ಇವತ್ತು ಆ ಒಂದು ರೂಟ್ನ ಚಾಲನೆ ಕೊಟ್ಟಿದ್ದೀವಿ. ಮತ್ತು ಬೆಂಗಳೂರಿಗೂ ಕೂಡ ನೇರವಾಗಿ ಬೆಂಗಳೂರು ತಲುಪಲಿಕ್ಕೂ ಕೂಡ ಎಕ್ಸ್ಪ್ರೆಸ್ನ ಅವಶ್ಯಕತೆ ಕೂಡ ತುಂಬ ಇತ್ತು. ಅದಕ್ಕೂ ಕೂಡ ಎರಡು ಬಸ್ಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಇನ್ನು ಮುಂದೆ ಸಾಕಷ್ಟು ಹಳ್ಳಿ ಮಾರ್ಗವಾಗಿ ಸಾಕಷ್ಟು ರೂಟ್ಗಳಲ್ಲಿ ಬಸ್ನ ಕೊರತೆ ಇದೆ. ಈಗಾಗಲೇ ಅದ್ರ ಬಗ್ಗೆ ಉಪ ಮ್ಯಾನೇಜರ್ ಹತ್ರ ಚರ್ಚೆ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಎಲ್ಲ ರೂಟ್ನಲ್ಲೂ ಕೂಡ ಬಸ್ ಚಾಲನೆಯನ್ನು ಕೊಟ್ಟು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತೀವಿ.